ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಭಾರತ ಚಿತ್ರರಂಗ ಕಂಡಂತಹ ಅದ್ಭುತ ಮೇರುನಟಿಯರಲ್ಲಿ ಲಕ್ಷ್ಮಿಯವರು ಕೂಡ ಒಬ್ಬರು. ಲಕ್ಷ್ಮಿಯವರು ಅದ್ಭುತವಾದ ಅಭಿನಯ ಹಾಗೂ ಸುಂದರವಾದ ನಟಿ. ಇದರಿಂದ ಇವರು ಅಭಿಮಾನಿಗಳನ್ನ ಗೆದ್ದಂಥವರು, ಇವರ ಅದ್ಭುತವಾದ ಅಭಿನಯದಿಂದ. ವೀಕ್ಷಕರೇ, ಇವರ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ಇವರಿಗೆ ಒಬ್ಬ ಮಗಳಿದ್ದಾರೆ. ಹೌದು, ಅವರ ಮಗಳು ಯಾರು, ಅವರ ಮೊಮ್ಮಗಳು ಯಾರು ಹಾಗೂ ಅವರ ಪತಿ ಯಾರು, ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿದ್ದ ಸಂಪೂರ್ಣ ಮಾಹಿತಿ. ಅದಕ್ಕೂ ಮುನ್ನ, ನಿಮಗೆ ಲಕ್ಷ್ಮಿಯವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಲಕ್ಷ್ಮಿಯವರು ತಂದೆ ತಾಯಿಗಳು ಕೂಡ ಚಿತ್ರರಂಗದಲ್ಲಿ ಇದ್ದಂಥವರು. ಹಾಗಾಗಿ ಲಕ್ಷ್ಮಿಯವರಿಗೆ ಚಿತ್ರರಂಗ ಹೊಸದು ಅಂತ ಅನ್ನಿಸ್ಲಿಲ್ಲ. 1968ರಲ್ಲಿ ತೆರೆ ಕಂಡಂಥ ಜೀವನಾಂಶ ಎಂಬ ತಮಿಳಿನ ಸಿನಿಮಾದ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಲಕ್ಷ್ಮಿಯವರು ಅದೇ ಸಂದರ್ಭದಲ್ಲಿ ಕನ್ನಡ ತೆಲುಗು ಸಿನಿಮಾಗಳಿಗೂ ಎಂಟ್ರಿ ಕೊಡ್ತಾರೆ. ಅನೇಕ ಸಿನಿಮಾಗಳಲ್ಲಿ ನಟಿಸಿ ಸೈನಿಸ್ಕೋತಾರೆ. ಲಕ್ಷ್ಮಿಯವರು ಭಾಸ್ಕರ್ ಎಂಬುವರನ್ನ ಮದುವೆ ಆಗ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವರ ತಂದೆ ತಾಯಿಗಳು ಇವರಿಗೆ ಮದುವೆ ಮಾಡ್ತಾರೆ. ಆ ದಂಪತಿಗಳಿಗೆ ಒಬ್ಬ ಮಗಳು, ಅವರ ಹೆಸರು ಐಶ್ವರ್ಯ ಭಾಸ್ಕರ್. ಐಶ್ವರ್ಯ ಭಾಸ್ಕರ್ ಅವರ ನಿಜವಾದ ಹೆಸರು ಶಾಂತಿ ಅಂತ. ವೀಕ್ಷಕರೇ, ಐಶ್ವರ್ಯ ಭಾಸ್ಕರ್ ಅವರು ಮಿಸ್ಟರ್ ಗರ್ಗಸ ಸಿನಿಮಾದಲ್ಲೂ, ಕನ್ನಡ ಸಿನಿಮಾದಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಅದು ಬಿಟ್ಟರೆ ತಮಿಳು ತೆಲುಗಿನಲ್ಲಿ ಇವರು ತುಂಬ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಇನ್ನು ಐಶ್ವರ್ಯರವ್ರಿಗೂ ಮದುವೆ ಆಗುತ್ತೆ. ಅವರಿಗೆ ಒಬ್ಬ ಮುದ್ದಾದ ಮಗಳು ಅನೈನ. ಆದರೆ ಅವರ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿಲ್ಲದ ಕಾರಣ ಐಶ್ವರ್ಯರವರು ಸಿಂಗಲ್ ಆಗಿದ್ದಾರೆ. ಆದರೆ ಅವರ ಮಗಳಿಗೀಗ ಈ ವರ್ಷದ ಆರಂಭದಲ್ಲಿ ಮದುವೆ ಆಗಿದೆ. ವೀಕ್ಷಕರೇ, ಅವರ ಮಗಳು ಅನೈನ, ಇವರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಐಶ್ವರ್ಯರವರು ಹ್ಯಾಪಿಯಾಗಿ ಬರೆದುಕೊಂಡಿದ್ದಾರೆ. ಅವರ ಅಳಿಯ ಅರ್ಜುನ್ ಮೋತ, ಇವರು ಎನ್ವಿರಾನ್ಮೆಂಟಲಿಸ್ಟ್ ಹಾಗೂ ಅಥ್ಲೀಟ್ ಆಗಿದ್ದಾರೆ. ಈ ಮುದ್ದಾದ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.